पुष्पा सिनेमा स्टाइल नल्ली मरवन्न कळ्ळ सागणेगे यत्निसलागिदे इदीग सिक्किबिद्दिद्दारे कूड अवरु पुष्पा सिनेमा मादरियल्लि मर कळ्ळ सागणेगे यत्न नडेदिदे मेले टोमेटो बॉक्स केळगे मरगळ तुंडु तमिळ्नाडिनिंद शिवमोग्गक्के मरगळ सागणे माडोदक्के यत्निसिद्दारे अरण्याधिकारिगळ बलेगे बिद्दिद्दारे मरगळरु बोलेरो वाहनदल्लि मरगळ ಸ್ಮಗ್ಲಿಂಗ್ಗೆ ಯತ್ನಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆ ಹೊಳೆಹೊನ್ನೂರು ರಸ್ತೆಯಲ್ಲಿ ಸಿಕ್ಕಿಬಿದ್ದಾರೆ ಇವರು ಟೊಮ್ಯಾಟೋ ಬಾಕ್ಸ್ ಕೆಳಗಡೆ ಬೆಲೆಬಾಳುವಂತಹ ಮರಗಳನ್ನ ಇಟ್ಟು ಇವರು ಸಾಗಾಟ ಮಾಡುತ್ತಾ ಇದ್ದರು ತಮಿಳುನಾಡಿನಿಂದ ಶಿವಮೊಗ್ಗಕ್ಕೆ ತರ್ತಾ ಇದ್ದರು ಸೈಯದ್ ಅಜೀಜ್ ಉರ್ ರೆಹಮಾನ್ ಬಂಧನ ಆಗಿದೆ ಬಂಧಿತ ಆರೋಪಿ ಸೈಯದ್ ಅಜೀಜ್ ಉರ್ ರೆಹಮಾನ್ ಸಿನಿಮಾ ಸ್ಟೈಲ್ ನಲ್ಲಿ ಮರವನ್ನ ಕಳ್ಳ ಸಾಗಣೆ ಮಾಡುತ್ತಾ ಇದ್ದರು ಪುಷ್ಪಾ ಸಿನಿಮಾವನ್ನ ಯಾಕೆ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊತೀವಿ ಅಂತ ಆದ್ರೆ ಪುಷ್ಪಾ ಸಿನಿಮಾದ ಕಥೆಯೇ ಈ ಒಂದು ಸ್ಮಗ್ಲಿಂಗ್ ಮೇಲೆ ಆಧಾರವಾಗಿರುತ್ತೆ ನಿರತವಾಗಿರುತ್ತೆ ಯಾವ ರೀತಿಯಾಗಿ ರಕ್ತಚಂದನವನ್ನ ಕದ್ದು ಸಾಗಿಸ್ತಾ ಇರ್ತಾರೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಸಿನಿಮಾದಲ್ಲಿ ನೋಡಿದಷ್ಟೇ ಅಲ್ಲ ನೈಜವಾಗಿ ಅದಕ್ಕೆ ಸಾಕ್ಷಿಯಾಗಿ ಸಿಗ್ತಾ ಇದೆ ಈ ಒಂದು ಘಟನೆ ಡಿಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಪ್ರವೀಣ್ ಕುಮಾರ್ ಹೇಗೆ ಈ ಒಂದು ಪ್ರಕರಣವನ್ನ ಭೇದಿಸಿದ್ರು ಅರಣ್ಯಾಧಿಕಾರಿಗಳು ಹೇಗೆ ಸಿಕ್ಕಿಬಿದ್ರು ಈ ಸ್ಮಗ್ಲರ್ಸ್ ಅಂತ ಪ್ರತಿಭಾ ಪುಷ್ಪಾ ಸಿನಿಮಾ ಬಂದಿದೆ ತಡ ಈ ರೀತಿ ಮಾದರಿಯಲ್ಲಿ ಹಲವು ಪ್ರಕರಣಗಳನ್ನು ಈಗಾಗಲೇ ನೋಡಿದ್ದೀವಿ ಶಿವಮೊಗ್ಗ ಜಿಲ್ಲೆ ಹೊಳೆಹೊನ್ನೂರು ಗ್ರಾಮದಲ್ಲಿ ಈಗಾಗಲೇ ಒಂದು ಇಂತ ಪ್ರಕರಣಕ್ಕೆ ಸಾಕ್ಷಿಯಾಗಿದೆ ಯಾಕೆಂದ್ರೆ ಮೇಲೆ ಟೊಮ್ಯಾಟೋ ಕೆಳಗಡೆ ಒಂದು ಬೆಲೆಬಾಳುವಂತ ಅತ್ಯಂತ ಬೆಲೆಬಾಳುವ ಮರಗಳನ್ನು ಸಾಗಾಟ ಮಾಡುತ್ತಿರುವಂತ ಆರೋಪಿಗಳನ್ನು ಈಗಾಗಲೇ ಶಿವಮೊಗ್ಗ ಪೊಲೀಸರು ಸೇರಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿರುವಂತದ್ದು ಪ್ರಮುಖವಾಗಿ ನಾವು ಗಮನಿಸಬೇಕು ತಮಿಳುನಾಡಿನಲ್ಲಿ ಅಂದ್ರೆ ಮತ್ತು ಆಂಧ್ರ ಪ್ರದೇಶದಲ್ಲಿ ಅತ್ಯಂತ ವಿನಾಶದ ಅಂಚಿನಲ್ಲಿರುವಂತ ಮರಗಳ ಸಾಗಾಟ ಪ್ರಕರಣ ಅತ್ಯಂತ ವೇಗಗತಿಯಲ್ಲಿ ನಡೆದಿರುವಂತದಕ್ಕೆ ಈ ಘಟನೆ ಸಾಕ್ಷಿಯಾಗಿರುವಂತದ್ದು ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಮರಗಳಿಗೆ ಬೇಡಿಕೆ ಇದೆ ಅಂದ್ರೆ ಕರಿಮರ ಮತ್ತೆ ಬೀಟೆ ಮರಗಳಿಗೆ ಅತ್ಯಂತ ಬೇಡಿಕೆ ಇರೋದ್ರಿಂದ ತಮಿಳುನಾಡಿನಿಂದ ನಿತ್ಯವೂ ಕೂಡ ಈ ಮರಗಳನ್ನ ಸಾಗಾಟ ಮಾಡುತ್ತಿದ್ರು ಅನ್ನೋ ಮಾಹಿತಿ ಖಚಿತ ಮಾಹಿತಿ ಮೇರೆಗೆ ಹೊಳೆಹೊನ್ನೂರಿನಲ್ಲಿ ಅವರನ್ನ ಬಂಧಿಸಿರುವಂತದ್ದು ಪ್ರಮುಖವಾಗಿ ಆ ಟೊಮ್ಯಾಟೋ ಟ್ರೇಗಳನ್ನ ಮೇಲೆ ಇಟ್ಟು ಕೆಳಗಡೆ ಆ ಒಂದು ಮರಗಳನ್ನ ಸಾಗಾಟ ಮಾಡುತ್ತಿದ್ದ ಅಂತ ಮಾಹಿತಿಯ ಮೇರೆಗೆ ಈಗಾಗಲೇ ಸೈಯದ್ ಉರ್ ರೆಹಮಾನ್ ಅವರನ್ನ ಬಂಧಿಸಿರುವಂತದ್ದು ಪ್ರಮುಖವಾಗಿ ನಾವು ನೋಡ್ಬೋದು ತಮಿಳುನಾಡು ಸೇರಿದಂತೆ ಕರ್ನಾಟಕ ರಾಜ್ಯದಲ್ಲಿ ಈ ಮರಗಳನ್ನ ವಿನಾಶದ ಅಂಚಿಗೆ ತಲುಪಿರುವಂತದ್ದು ಈ ಮರಗಳಿಗೆ ಅತ್ಯಂತ ಬೇಡಿಕೆ ಇದೆ ಕೆಂಪು ಚಂದನ ಸೇರಿದಂತೆ ಕರಿಮರಗಳನ್ನ ಈ ಮರಗಳನ್ನ ಮಾರಾಟ ಮಾಡೋದ್ರಿಂದ ಅತ್ಯಂತ ಲಕ್ಷಾಂತರ ರೂಪಾಯಿಗಳನ್ನ ಸಂಪಾದಿಸುವ ಮೂಲಕ ಈ ಒಂದು ಜಾಲವನ್ನ ಬೇಸಿರುವುದರಿಂದ ಶಿವಮೊಗ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಮುಖವಾಗಿ ಇಲ್ಲಿ ಇರುವಂತ ಓಕೆ ಥ್ಯಾಂಕ್ ಯು ಪ್ರವೀಣ್ ಕುಮಾರ್ ಡಿಟೇಲ್ಸ್ ಗಾಗಿ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ